ನಮ್ಮ ಮಲ್ನಾಡ್ ಕಡೆ ಈ ಬದನೆಕಾಯಿ ಬಿಳಿ ಹುಳಿ ಇದ್ರೆ ನಮ್ಗೆ ಊಟ ಗಡ್ದು ನೋಡಿ. ಇದನ್ನ ಮಾಡೋಕೋ ಹಂಗೆ ಸುಲಭ, ಭಾಳ ಬೇಗನೂ ಆಗುತ್ತಪ್ಪ. ಹಂಗಾರೆ ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ, ಬನ್ನಿ. ವೆಲ್ಕಮ್ ಟು ಶ್ರೀಮಾನ್ಸ್ ಕಿಚನ್, ನಾನು ಮಾನಸ. ನೋಡಿ, ಮೊದಲು ನಾನು ಈ ಬದನೆಕಾಯಿ ಚಂದ ತೊಳ್ಕೊಂಡು ಹಿಂಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಿಂಗೆ ಹೆಚ್ಚಿ ಇಟ್ಕೊಳಕ್ಕು. ಆಮೇಲೆ ಒಲೆ ಹಚ್ಕೊಂಡು ಅದು ಪಾತ್ರೆಗೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿಳಿ. ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡು ಜಾಸ್ತಿ, ಮರೆ ಗಾಣದ ಎಣ್ಣೆ ತಗೊಂಬರ್ತೀವಿ ಮಣ್ಣಿಗೆ ಅಡುಗೆಗೆ. ನೋಡಿ, ಈ ಎಣ್ಣೆ ಕಾದ್ಮೇಲೆ ಸಾಸಿವೆ 1/4 ಚಮಚ ಹಾಕ್ಕೊಂಡು, ಕರಿಬೇವಿನ ಸ್ವಲ್ಪ ಕೂಡ ಸ್ವಲ್ಪ ಹಾಕ್ಕೊಂಡು, ಈ ಬದನೆಕಾಯಿ ಹೆಚ್ಚಿದ್ದಾರೆ ನೋಡಿ, ಇದನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳಕ್ಕು. ತುಸು ನೀರು ಹಾಕ್ಕೊಂಡು, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಟ್ಟು ಸ್ವಲ್ಪ ಬೇಯಿಕಿಡುಕು. 1/2 ಬೆಂದರೆ ಸಾಕು. ನೋಡಿ, ಅದಕ್ಕೊಂದು ಪ್ಲೇಟ್ ಹಿಂಗೆ ಮುಚ್ಚಿಡೋಣ, ಆಯಿತಾ? ನೋಡಿ, ಇಚಿಗೆ ಕಾಯಿ ತುರಿ, ಹಸಿಮೆಣಸು ಎರಡೂ ನುಣ್ಣು ರುಬ್ಬಿಗಣಕ್ಕು. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಹಸಿಮೆಣಸು ಖಾರ ಜಾಸ್ತಿ ಹಾಕ್ಕೇಳಿ, ಅಡ್ಡಿಲ್ಲ, ಆಯಿತಾ? ಈ ರುಬ್ಬಿದ್ದನ್ನು ಈ ಬೇಯ್ತಾ ಇರೋ ಈ ಪಾತ್ರೆಗೆ ಹಾಕ್ಕೊಂಡು, ರುಬ್ಬಿದ ನೀರು ಅದೇ ನೋಡಿ, ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು 1/2 ಬೇಯಿಸ್ಕೊಳಕ್ಕು. ನೋಡಿ, ಈಗ ಇದು ಬೆಂದದೆ ಸಾಕು. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು, ಲಿಂಬೆಹಣ್ಣು ಅದರ ರಸ ಇರುತ್ತಲ್ಲ ಅದನ್ನು ಹಿಂಡ್ಕೊಳಕ್ಕು. ಬಿಸಿ ಬಿಸಿ ಅನ್ನಕ್ಕೆ ಇದು ಲಾಯ್ಕಾಗುತ್ತೆ ಮರ್ರೆ. 1 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಊಟ ಗಡ್ದಾಗುತ್ತೆ, ಮತ್ತು ಇದು ಮಾಡೋಕ್ಕೂ ಸುಲಭ. ಸ್ನೇಹಿತರೆ, ನೋಡಿದ್ರೆ ಅಲ್ಲ ಬದನೆಕಾಯಿ ಬಿಳಿ ಹುಳಿ ಮಾಡೋದು ಹೆಂಗೆ ಅಂತ. ಈ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫ್ರೀ ಅದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಇದೇ ಅಡುಗೆ ಕೋಣೆಯಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.